ಜೇಮ್ಸ್ ಸಿನಿಮಾ ರಿಲೀಸ್ ಆಗಲು ಇನ್ನೇನು 4 ದಿನ ಬಾಕಿ ಇದೆ. ಜೇಮ್ಸ್ ಕ್ರೇಜ್ ಬಗ್ಗೆ ಹೇಳಲು ಪದಗಳೇ ಇಲ್ಲ. ಯಾಕಂದ್ರೆ ಅಭಿಮಾನಿಗಳು ಜೇಮ್ಸ್ ಸಿನಿಮಾವನ್ನ ದೇವರ ಉತ್ಸವದಂತೆ ಆರಾಧಿಸುತ್ತಾ ಇದ್ದಾರೆ. ಜೇಮ್ಸ್ ಸಿನಿಮಾ ಮೂಲಕ ದೇವರನ್ನ ಕಣ್ತುಂಬಿಕೊಳ್ಳುವ ಕಾತುರದಲ್ಲಿದ್ದಾರೆ. ಹೀಗಾಗಿ ಈಗ ಎಲ್ಲಿ ನೋಡಿದ್ರು ಜೇಮ್ಸ್ ಸಿನಿಮಾ ಅದೇ ಸದ್ದು ಸುದ್ದಿ. ಥಿಯೇಟರ್ ಗಳಲ್ಲಿ ಈಗಾಗಲೇ ಅಪ್ಪು ಕಟೌಟ್ ಗಳು, ದೊಡ್ಡಮನೆ ಕುಟುಂಬದ ಕಟೌಟ್ ಗಳು ರಾರಾಜಿಸುತ್ತಾ ಇದೆ. ಅದೆಷ್ಟೋ ಥಿಯೇಟರ್ ಗಳು ಮಧುವನ ಕಿತ್ತಿಯಂತೆ ಈಗಾಗಲೇ ಅಲಂಕಾರವಾಗ್ತಾ ಇದೆ. ಜೇಮ್ಸ್ ಅನ್ನ ತೆರೆ ಮೇಲೆ ಕಣ್ತುಂಬಿಕೊಳ್ಳಲು ಅದೆಷ್ಟೋ ಅಭಿಮಾನಿ ಬಳಗ ನಿದ್ದೆ ಊಟ ಬಿಟ್ಟು ಕಾತು ಕುಳಿತಿದ್ದಾರೆ. ಜೇಮ್ಸ್ ದಾಖಲೆಗಳ ಮೇಲೆ ದಾಖಲೆಯನ್ನ ಬರಿತಾನೆ ಇದೆ. ಇದೀಗ ಮತ್ತೊಂದು ದಾಖಲೆಗೆ ಜೇಮ್ಸ್ ಸಾಕ್ಷಿಯಾಗಿದೆ. ಹಲವು ಕಡೆ ಬೆಳಗಿನ ಜಾವ 4 ಗಂಟೆಯಿಂದಲೇ ಪ್ರದರ್ಶನಕ್ಕೆ ಏರ್ಪಾಡು ಮಾಡಲಾಗಿದೆ. ಸದ್ಯ ಬುಕ್ ಮೈ ಶೋ ಆಪ್ ನಲ್ಲಿ ಬೆಳಗ್ಗೆ 6 ಗಂಟೆ ನಂತರದ ಪ್ರದರ್ಶನಗಳ ಟಿಕೆಟ್ ಬುಕ್ ಮಾಡಬಹುದು. ಬಾಕ್ಸ್ ಆಫೀಸ್ ರಿಪೋರ್ಟ್ ಪ್ರಕಾರ ಮಾರ್ಚ್ 17ರಂದು ಬೆಳಗ್ಗೆ 6 ಗಂಟೆಗೆ 200 ಶೋಗಳು ಜೇಮ್ಸ್ಗಾಗಿ ಟಿಕೆಟ್ ಮೀಸಲಿಟ್ಟಿತ್ತು. ಕೆಲವೇ ತಾಸುಗಳಲ್ಲಿ ಅಷ್ಟೂ ಶೋಗಳ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ನೋಡಲು ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದು ಬೆಳಗಿನ ಪ್ರದರ್ಶನಕ್ಕೆ ಭಾರಿ ಬೇಡಿಕೆ ಬಂದಿದೆ. ಹಾಗಾಗಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಬಹುತೇಕ ಸ್ಕ್ರೀನ್ಗಳನ್ನ ಜೇಮ್ಸ್ ಪ್ರದರ್ಶನಕ್ಕಾಗಿಯೇ ಮೀಸಲಿಡಲಾಗಿದೆ. ಇನ್ನು ಜೇಮ್ಸ್ ಟಿಕೆಟ್ ಬುಕಿಂಗ್ ವಿಚಾರದಲ್ಲಿ ಹೊಸ ದಾಖಲೆ ಮಾಡಿದೆ. ಒಂದೇ ಚಿತ್ರಮಂದಿರದಲ್ಲಿ ಜೇಮ್ಸ್ ಚಿತ್ರದ 5,000ಕ್ಕೂ ಅಧಿಕ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಬೆಂಗಳೂರಿನಲ್ಲಿ ಪುನೀತ್ ರಾಜ್ಕುಮಾರ್ ನಿವಾಸದ ಬಳಿ ಇರುವ ಕಾವೇರಿ ಸಿನಿಮಾಸ್ ಚಿತ್ರಮಂದಿರದಲ್ಲಿ ಬೆಳಗಿನ 4 ಗಂಟೆಯ ಪ್ರದರ್ಶನ ಸೇರಿದಂತೆ 5,000ಕ್ಕೂ ಹೆಚ್ಚಿನ ಟಿಕೆಟ್ ಈಗಾಗಲೇ ಮಾರಾಟ ಆಗಿದ್ದು ಜನ ಮತ್ತೆ ಮತ್ತೆ ಟಿಕೆಟ್ಗಾಗಿ ಮುಗಿ ಬೀಳ್ತಾ ಇದ್ದಾರೆ. ಜೇಮ್ಸ್ ಟಿಕೆಟ್ ಸುರಿಯುವ ಮಳೆಯಂತೆ ಸೋಲ್ಡ್ ಔಟ್ ಆಗ್ತಾ ಇದ್ದು ಟಿಕೆಟ್ ಇನ್ನೂ ಸಿಗೋದೇ ಕಷ್ಟವಾಗಿದೆ. ಯಾಕಂದ್ರೆ ಎಲ್ಲಾ ಕಡೆ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿತ್ತು. ಆದ್ರೆ ಇದೀಗ ಸಾಕಷ್ಟು ಮಂದಿ ಸಿನಿಮಾ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡಿದ್ದಾರೆ. ಹೀಗಾಗಿ ಎಲ್ಲೂ ಕೂಡ ಟಿಕೆಟ್ ಸಿಗೋದು ಕಷ್ಟವಾಗಿದೆ.